ಸ್ನೇಹಿತರೆ, ಈ ಒಂದು ಸೋಪ್ ಬಂದು ಚಾರ್ಕೋಲ್ ಆ್ಯಂಡ್ ಮೇಡ್ ಸೋಪ್ ಅಂತ. ಈ ಸೋಪ್ನಿಂದ ನೀವು ಡೈಲಿ ಫೇಸ್ನ ವಾಶ್ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಮೊಡವೆಗಳಾಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು, ಸಣ್ಣ ಟ್ಯಾನ್ ಸನ್ ಬರ್ನ್ ಆಗಿರ್ಬೋದು, ಬಂಗು ಅಂದರೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಬಾಯಿಯ ಸುತ್ತ ಕಪ್ಪು ಕಲೆ ಆಗಿರ್ಬೋದು, ನಂತರ ವ್ರಿಂಕಲ್ಸ್ ಆಗಿರ್ಬೋದು, ಓಪನ್ ಪೋರ್ಸ್ ಆಗಿರ್ಬೋದು, ಹೀಗೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಆಗೋದ್ರ ಜೊತೆಗೆ ನೀವು ಶಾಶ್ವತವಾಗಿ ಸಹ ಕೂಡ ಬೆಳ್ಳಗೆ ಆಗಬಹುದು. ಈ ಸೋಪ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ. ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ನಾನು ಸರೋಜಾ. ಸ್ನೇಹಿತರೆ, ನಾನು ಇದೀನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಹೇರ್ ಆಯಿಲ್ನ ಮನೆಯಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ, ಕೇವಲ 3 ಇಂಗ್ರೀಡಿಯೆಂಟಿಂದ ಮಾಡುವಂತಹ ಒಂದು ಹೇರ್ ಆಯಿಲ್ ಆಗಿರುತ್ತೆ. ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಹೊರಗಡೆ ನೀವು ಮಾರ್ಕೆಟ್ಗಳಲ್ಲೆಲ್ಲ ಸಹ ಕೂಡ 500,000 ಕೊಟ್ಟು ಒಂದೊಳ್ಳೆ ಹೇರ್ ಆಯಿಲ್ನ ಪರ್ಚೇಸ್ ಮಾಡಿ ತಗೊಂಡು ನೀವು ಅಪ್ಲೈ ಮಾಡಿದ್ರು ಸಹ ಕೂಡ ಕೆಲವೊಮ್ಮೆ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ, ಅಂದರೆ ತುಂಬ ಹೇರ್ ಫಾಲ್ ಆಗ್ತಿರುತ್ತೆ, ತಲೆ ಕೂದಲು ಬೆಳೀತಾನೆ ಇಲ್ಲ ಅಂದವ್ರಿಗೆ ಈ ಒಂದು ಹೇರ್ ಆಯಿಲ್ ಅನ್ನೋದು ಒಂದೊಳ್ಳೆ ವರದಾನ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡ್ದೇನೆ, ಈ ಒಂದು ಹೇರ್ ಆಯಿಲ್ನ ಮನೆಯಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿಯಾಗಿ ನೋಡ್ತಿದ್ರಿ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನನಗುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ, ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಒಂದು ಸ್ಟೌವ್ನ ಆನ್ ಮಾಡಿದ್ದೀನಿ. ಸ್ಟೌವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಪುಟ್ಟದಾದಂತಹ ಬಾಣಲಿನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸುಮಾರು ಏನಿಲ್ಲ ಅನ್ನೋದಾದರೂ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ಉಡ್ ಪ್ರೆಸ್ಡ್ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೋನೆಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನಂತರ ನಾನು ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ದಾಸವಾಳದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ದಾಸವಾಳದ ಪುಡಿ ಬಂದು ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ, ಹೈಬಿಸ್ಕಸ್ ಫ್ಲವರ್ ಪೌಡರ್ ಅಂತ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ. ಸೊ ನಂತರ ನಾನು ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಬಂದು ನಿಮಗೆ ಆನ್ಲೈನಲ್ಲಿ ಸಹ ಕೂಡ ಸಿಗುತ್ತೆ, ಮತ್ತು ಗ್ರಂಥಿಕೆ ಅಂಗಡಿಗಳಲ್ಲೂ ಸಹ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ನಾನು ಇಲ್ಲಿ ಮೊದಲನೇದಾಗಿ ದಾಸವಾಳದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ದಾಸವಾಳದ ಹೂಗಳನ್ನೇ ಡೈರೆಕ್ಟಾಗಿ, ಅಂದರೆ ದಾಸವಾಳದಲ್ಲಿ ಇರುತ್ತಲ್ವ ಆ ದಳಗಳನ್ನು ನೀವು ಸಪ್ರೇಟಾಗಿ ಕಿತ್ತು ನೀವು ಅದನ್ನೇ ಹಾಕ್ಕೊಳ್ಬೋದು, ನೋ ಪ್ರಾಬ್ಲಮ್. ನೀವು ನಿಮಗೇನಾದರೂ ಅಂದರೆ ದಾಸವಾಳದ ಪುಡಿ ಅನ್ನೋದು ಸಿಗಲಿಲ್ಲ ಅಂದಲ್ಲಿ ನೀವು ದಾಸವಾಳದ ಹೂಗಳನ್ನೇ ಹಾಕ್ಕೊಳ್ಬೋದು. ದಾಸವಾಳದ ಹೂ ಸಹ ಕೂಡ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ದಾಸವಾಳದ ಎಲೆಯನ್ನು ಹಾಕ್ಕೊಳ್ಬೋದು, ಇಲ್ಲ ಅನ್ನೋದಾದರೆ ನೀವು ಬೀಳ್ಯದ ಎಲೆಯನ್ನು ಬೇಕಾದರೂ ಹಾಕ್ಕೊಳ್ಬೋದು. ಈ ಒಂದು ದಾಸವಾಳದ ಹೂಗಳನ್ನು ಹಾಕೋದ್ರಿಂದ ತುಂಬಾ ನಿಮಗೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನನ್ನ ಬಳಿ ದಾಸವಾಳದ ಹೂ ಅನ್ನೋದು ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ದಾಸವಾಳದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆಮ್ಲ ಪೌಡರ್ ನಿಮಗೇನಾದರೂ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಈಗಂತೂ ಎಲ್ಲ ಕಡೆಯೂ ತುಳಸಿ ಹಬ್ಬ ಬಂತಲ್ವ ಮೊನ್ನೆ ತಾನೇ, ಸೊ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಸುಲಭವಾಗಿ ಸಿಗುತ್ತೆ. ಸೊ ಬೆಟ್ಟದ ನೆಲ್ಲಿಕಾಯಿಯನ್ನು ನೀವು ಸಣ್ಣ ಸಣ್ಣ ಪೀಸಸ್ ಮಾಡಿ, ಸೊ ಅದನ್ನು ಬಿಸಿಲಲ್ಲಿ 1-2 ದಿನಗಳ ಕಾಲ ಚೆನ್ನಾಗಿ ಒಣಗಿಸಿ ಅದನ್ನೇ ನೀವು ಪೌಡರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ನೀವು ಬೆಟ್ಟದ ನೆಲ್ಲಿಕಾಯಿಯನ್ನೇ ನೀವು ಪೀಸಸ್ ಮಾಡಿ ಸಹ ಕೂಡ ಈ ಒಂದು ಎಣ್ಣೆಗೆ ಹಾಕ್ಕೊಳ್ಬೋದು, ನೋ ಪ್ರಾಬ್ಲಮ್. ಸೊ ನೀವು ಡೈರೆಕ್ಟಾಗಿ ಫ್ರೆಶಾಗಿ ಸಿಗುವಂತಹ ದಾಸವಾಳದ ಮತ್ತು ಬೆಟ್ಟದ ನೆಲ್ಲಿಕಾಯಿಯನ್ನೇ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಇನ್ನೂ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ನೋಡ್ಬೋದು, ನಾನು ತೆಂಗಿನೆಣ್ಣೆಗೆ ಮೊದಲನೇದಾಗಿ ದಾಸವಾಳದ ಪುಡಿ ಮತ್ತು ಆಮ್ಲ ಪೌಡರ್ ಎರಡನ್ನು ಹಾಕಿ ನಾನು 1 ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಅಷ್ಟೇ. ಲೋ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಸೊ ನಂತರ ನಾವೇನು ಮಾಡಬೇಕು ಅನ್ನೋದಾದರೆ ಕ್ಲೀನಾಗಿ ಒಂದು ಸ್ಟ್ರೈನರ್ನ ಮೂಲಕ ಒಂದು ಕ್ಲೀನಾಗಿರುವಂಥ ಬೌಲ್ಗೆ ಈ ಒಂದು ಆಯಿಲ್ನ ಸಂಪೂರ್ಣವಾಗಿ ಶೋಧಿಸ್ಕೊಳ್ಬೇಕು. ಸೊ ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿಯಾಗಿದೆ. ಇದನ್ನು ಬಿಸಿ ಇರುವಾಗಲೇ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚಿಗೆ ಆಗೋವರೆಗೂ ಕಾದ ನಂತರ ನೀವು ವಾರಕ್ಕೆ 2 ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ಮನೆಯಲ್ಲೇ ಫ್ರೆಶ್ ಆಗಿ ರೆಡಿ ಮಾಡಿ ನಿಮ್ಮ ತಲೆ ಕೂದಲಿಗೆ ತಲೆಯ ಬುಡಕ್ಕೆ ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡಿ ದಾಸವಾಳದ ಹೂ ಆಗಿರ್ಬೋದು ಅಥವಾ ದಾಸವಾಳದ ಪುಡಿ ಆಗಿರ್ಬೋದು, ನಂತರ ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ. ಸ್ಪೆಷಲಿ ಏರ್ಫಾಲ್ನ ಕಡಿಮೆ ಮಾಡಿ ನಂತರ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಈ 2 ಇಂಗ್ರೀಡಿಯೆಂಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಈ 2 ಇಂಗ್ರೀಡಿಯೆಂಟ್ನ ಬಳಸಿ ಮಾಡುವಂತಹ ಹೇರ್ ಆಯಿಲ್ ಆಗಿರುತ್ತೆ ಈ ಒಂದು ಹೇರ್ ಆಯಿಲ್. ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.